ಕೋವಿಡ್ನಿಂದ ಚೇತರಿಸಿಕೊಂಡವರಲ್ಲಿ ಕ್ಷಯ ರೋಗ ಹೆಚ್ಚಾಗುತ್ತಿರುವ ಆತಂಕಕಾರಿ ವಿಚಾರ ಬಹಿರಂಗವಾಗಿದೆ ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬಲೈಕಾ ಪ್ರೆಸ್ ಮಾಡಿ ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಹೌದು ಕೋವಿಡ್ ಸೋಂಕಿನಿಂದ ಬಳಲಿ ಬೆಂಡಾಗಿ ನಾನಾ ಕಸರತ್ತು ಮಾಡಿ ಜೀವ ಉಳಿಸಿಕೊಂಡವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಅದೇನಪ್ಪ ಅಂದ್ರೆ ಕೋವಿಡ್ ನಿಂದ ಗುಣಮುಖರಾದವರಲ್ಲಿ ಇದೀಗ ಕ್ಷಯ ರೋಗ ಬಾಧೆ ಹೆಚ್ಚಾಗುತ್ತಿದೆ ರಾಜ್ಯದಲ್ಲಿ ಒಂದು ತಿಂಗಳ ಕಾಲ ನಡೆದ ಕ್ಷಯ ರೋಗ ಸಮೀಕ್ಷೆಯಲ್ಲಿ ನಿಂದ ಚೇತರಿಸಿಕೊಂಡಿದ್ದ ಮಂದಿಯಲ್ಲಿ ಕ್ಷಯ ರೋಗ ಬಾಧಿಸುವ ಸಾಧ್ಯತೆ ಶೇಕಡಾ ಅರವತ್ತರಷ್ಟು ಏರಿಕೆಯಾಗಿದೆ ಅಂತ ತಿಳಿದು ಬಂದಿದೆ ಹೀಗಾಗಿ ಕೋವಿಡ್ ನಿಂದ ಚೇತರಿಸಿಕೊಂಡವರ ಸ್ಥಿತಿ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹನ್ನೊಂದರ ನಡುವೆ ಮನೆ ಮನೆಗೆ ಸಮೀಕ್ಷೆ ನಡೆಸಿ ಒಟ್ಟು ಏಳು ಲಕ್ಷದ ಾರು ಸಾವಿರದ ನೂರ ಮೂವತ್ತೇಳು ಜನರನ್ನ ಪರೀಕ್ಷಿಸಿದೆ ಈ ಸಮೀಕ್ಷೆ ಪ್ರಕಾರ ಬೆಂಗಳೂರು ನಗರದಲ್ಲಿ ನಲವತ್ತ್ನಾಲ್ಕು ಬಳ್ಳಾರಿಯಲ್ಲಿ ಇಪ್ಪತ್ತೈದು ಮೈಸೂರಿನಲ್ಲಿ ಹದಿನಾಲ್ಕು ಚಿತ್ರದುರ್ಗದಲ್ಲಿ ಹದಿಮೂರು ಕಲಬುರಗಿಯಲ್ಲಿ ಹದಿಮೂರು ಮತ್ತು ಕೊಪ್ಪಳದಲ್ಲಿ ಹದಿಮೂರು ಟಿಬಿ ರೋಗಿಗಳಿದ್ದಾರೆ ಇನ್ನು ಟಿಬಿ ಕಾಣಿಸಿಕೊಂಡ ಅರವತ್ತರಷ್ಟು ಮಂದಿ ಈ ವರ್ಷದ ಆರಂಭದಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿತ್ತು ಕೊರೋನಾ ಮತ್ತು ಕ್ಷಯ ರೋಗ ಶ್ವಾಸಕೋಶವನ್ನ ಬಾಧಿಸುವ ಕಾಯಿಲೆಯಾಗಿದ್ದು ಈ ಎರಡು ರೋಗಗಳು ಒಂದಕ್ಕೊಂದು ಸಂಬಂಧಿತವಾಗಿವೆ ಇನ್ನು ಇದಕ್ಕಾಗಿ ಯಾರೂ ಹೆದರು ಹಾಗಿಲ್ಲ ಹಾಗಂತ ಕೋವಿಡ್ ಬಂದು ಹೋದವರಿಗೆಲ್ಲ ಕ್ಷಯ ರೋಗ ಬರೋದಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ನಿಂದ ಗುಣಮುಖರಾದ ಅವರು ಸ್ವಯಂ ಪ್ರೇರಿತರಾಗಿ ಕ್ಷಯ ತಪಾಸಣೆಗೆ ಮುಂದಾದ್ರೆ ಟಿಬಿ ರೋಗ ಬರದಂತೆ ಎಚ್ಚರ ವಹಿಸಬಹುದು ಇದಕ್ಕೆ ಪ್ರತ್ಯೇಕ ಔಷಧಗಳಿದ್ದು ಇವುಗಳ ನೆರವಿನಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಟಿವಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ